ಕಣ್ಗಳು, ಈ ನಗು ಈ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರವನ್ನ ನಿಭಾಯಿಸ್ತಾ ಇದೆ ಸರ್? ಇದರಲ್ಲಿ ಆಕ್ಚುಲಾಗಿ ನನ್ನೊಂದು ಸಣ್ಣ ಪಾತ್ರ ಆಕ್ಚುಲಾಗಿ, ಆದ್ರೆ ಅದನ್ನ ಚೆನ್ನಾಗಿ ನಿರ್ವಹಿಸಿದ್ದಾರೆ ವಿಜಯ್ ಕುಮಾರ್ ಸರ್. ಕೆಟ್ಟವನ ಒಳ್ಳೆಯವನ ಅನ್ನೋದು ನೀವು ಅಲ್ಲಿ ನೋಡಿದ ಮೇಲೆ ಹೇಳ್ಬೋದು. ಇತ್ತೀಚೆಗೆ ನೋಡಿದವರೆಲ್ಲ ನನ್ನ ಕೆಟ್ಟವನ ಏನೋ ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ಇದರಲ್ಲಿ ಒಂದು ಬೇರೆ ಥರದ ಆಯಾಮನ ಅವರೇ ಪ್ರಯತ್ನಪಟ್ಟು ಮಾಡಿಸಿದ್ದಾರೆ. ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ನಂಬಿದ್ದೀನಿ. ಆಮೇಲೆ ರಾಘು ಶಿವಮೊಗ್ಗ ಅವ್ರ ಜೊತೆ ಎಲ್ಲ ನನ್ನ ಸೀನ್ ಇತ್ತು, ತುಂಬ ಚೆನ್ನಾಗಿ ಆಗಿದೆ ಸೀನ್ಸ್ ಎಲ್ಲಾನು. ವಿಜಯವರು ಭೀಮಾ ಅಂತ ಆ್ಯಕ್ಚುಲಾಗಿ ಹೆಸರಿಟ್ಕೊಂಡಿರೋದ್ರಲ್ಲಿ ಒಂದು ವಿಶೇಷ ಏನಂದರೆ, ಅವರು ಬಾಡಿನೂ ಭೀಮನ್ ಥರ ಇರುತ್ತೆ, ಮತ್ತು ಕೆಲಸದಲ್ಲೂ ಅವರು ಭೀಮ ಅಂದರೆ ನನಗೆ ಗೊತ್ತಿರಲಿಲ್ಲ. ಅದು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ಅವರು. ಅಂದರೆ ಈಗ ಡೈರೆಕ್ಟ್ರು ಬರ್ತಾರೆ, ಅದೇನೋ ಶಾರ್ಟ್ ತಲೆಯೋಣ ಕ್ಯಾಮ್ರಾ ಬಂತ ಅಂತಾರೆ, ಇವರು ಹಂಗಲ್ಲ, ಹೀ ಟೇಕ್ಸ್ ಎವ್ರಿಥಿಂಗ್ ಇನ್ ಟು ಹಿಸ್ ಮೈಂಡ್. ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾರೆ, ಮತ್ತು ಎಲ್ಲರನ್ನೂ ಕಂಫರ್ಟ್ ಝೋನಲ್ಲಿ ಇಡ್ತಾರೆ, ಚೆನ್ನಾಗಿ ನಡೆಸ್ಕೋತಾರೆ, ಎ ಟು ಸೆಟ್ ನೋಡಿಕೊಂಡು ಮತ್ತು ಸೀನು ಚೆನ್ನಾಗಿ ಮಾಡಿಸಿ ಆನ್ ಸ್ಪಾಟ್ ಇಂಪ್ರೂವೈಸ್ ಮಾಡ್ತಾನೆ ಇರ್ತಾರೆ. ಪ್ರತಿ ಕ್ಷಣಕ್ಕೂ ಅವ್ರ ತಲೆ ಓಡ್ತಾನೆ ಇರುತ್ತೆ, ಅದು ಮಾಡಿಸಿದ್ರೆ ಹೆಂಗೆ, ಇದು ಮಾಡಿಸಿದ್ರೆ ಹೆಂಗೆ, ಇದು ಮಾಡಿಸಿದ್ರೆ ಹೆಂಗೆ ಅಂತ ಪ್ರತಿ ಕ್ಷಣನೂ ಓಡಿಸ್ತಾನೆ ಇರ್ತಾರೆ. ಹಾಗೆ ನನ್ನ ಕೈಯಲ್ಲಿ ನಾನು ಸ್ವಲ್ಪ ತಮಿಳು ಮಾತಾಡ್ತೀನಿ ಅಂತ ನನ್ನ ಹತ್ರ ಒಂದು ತಮಿಳು ಡೈಲಾಗ್ ಬರೆಯಲಿಸಿದ್ದಾರೆ ಕನ್ನಡದ ಮಧ್ಯೆ, ತುಂಬ ಚೆನ್ನಾಗಾಗಿದೆ ಅದು. ಸೊ ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಪ್ರತಿ ಪಾತ್ರದಲ್ಲೂ ಒಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡುವಂತಹ ಪ್ರತಿಭೆ, ಅಂತಹ ವಿದ್ಯೆ ತಮ್ಮಲ್ಲಿದೆ, ಆ ಕಲೆ ತಮ್ಮಲ್ಲಿದೆ. ಸೊ ಈ ಪಾತ್ರ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗಿರೋ ಕಾರಣ August 9 ತನಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.